ಹಾಂ ಫ್ರೆಂಡ್ಸ್, ಈಗ ನೀವೆಲ್ಲರೂ ಸ್ಟೆಪ್ ಒನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಸ್ಟೆಪ್ ಒನ್ ಕಂಪ್ಲೀಟ್ ಆದ ತಕ್ಷಣ ಸ್ಟೆಪ್ ಟು, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಇದಕ್ಕೆ ನಾವು ಸ್ಟೆಪ್ ಟೂಗೆ ವೈಫೈ ಯೂಸ್ ಮಾಡಿದ್ರೂ ಕೂಡ ನಾವು ವಿ ಪಿ ಎನ್ ಯೂಸ್ ಮಾಡಬಾರ್ದು. ಅದಕ್ಕೆ ನಾನು ವಿ ಪಿ ಎನ್ ಬಂದ್ ಮಾಡ್ತೇನೆ. ಇದಕ್ಕೆ ನಾವು ಮೊಬೈಲ್ ಡಾಟಾನೇ ಯೂಸ್ ಮಾಡಬೇಕು. ಸೊ ವಿ ಪಿ ಎನ್ ಬಂದಾಯಿತು, ಸೊ ವೈಫೈನೂ ಬಂದಾಯಿತು, ನಾನು ಮೊಬೈಲ್ ಡಾಟಾ ಯೂಸ್ ಮಾಡ್ತಾ ಇದ್ದೇನೆ. ಸೊ ಕಿವಿ ಬ್ರೌಸರಿಗೆ ಬಂದೆ, ಓಕೆನಾ. ಇದೆಲ್ಲ ಸ್ಟೆಪ್ ಟು ಅಂತಿರುತ್ತೆ, ಅಲೋ ಕುಕೀಸ್ ಅಂತಿರುತ್ತೆ, ಅಲೋ ಕುಕೀಸ್ ಅಂತ ಕೊಟ್ಟಿರಬೇಕು. ಈಗ ಸ್ಟೆಪ್ ಟು ಡೌನ್ಲೋಡ್ ಎಕ್ಸ್ಟೆನ್ಷನ್ ಅಂತಿರುತ್ತೆ. ಸೊ ಡೌನ್ಲೋಡ್ ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದೆ. ಸೊ ನಮ್ದು ಯಾವುದಿದೆ, ನಮ್ಮದು ವಿಂಡೋಸ್ ಇಲ್ಲ. ವಿಂಡೋಸ್ ಇತ್ತಂದರೆ ಅದು ಲ್ಯಾಪ್ಟಾಪು ಕಂಪ್ಯೂಟರಿಗೆ. ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ. ಡೌನ್ಲೋಡ್ ಬ್ರೌಸರ್ ಎಕ್ಸ್ಟೆನ್ಷನ್ ಫಾರ್ ಕಿವಿ, ಅದು ಮೇನ್. ನಿಮ್ಮ ಹತ್ರ ಐಫೋನ್ ಇದ್ದರೆ, ಆ್ಯಪಲ್ ಫೋನ್ ಇತ್ತಂದರೆ ಅದಕ್ಕೆ ಬೇರೆ ಎಕ್ಸ್ಟೆನ್ಷನ್ ಇರುತ್ತೆ. ಸೊ ನಮ್ಮ ಪ್ರತಿಯೊಬ್ಬರು ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ. ಸೊ ಡೌನ್ಲೋಡ್ ಬ್ರೌಸರ್ ಎಕ್ಸ್ಟೆನ್ಷನ್ ಫಾರ್ ಕಿವಿ ಅಂತಿರುತ್ತೆ. ಆಲ್ರೆಡಿ ನಾವು ಕಿವಿ ಬ್ರೌಸರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಎಕ್ಸ್ಟೆನ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಸೊ ಇಲ್ಲಿ ವಿಡಿಯೋ ಇರುತ್ತೆ ಹೇಗೆ ಅದನ್ನು ಸೆಟಪ್ ಮಾಡ್ಕೋಬೇಕಂತ. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಅದು ಹೇಗೆ ಸೆಟಪ್ ಮಾಡ್ಕೊಳ್ಳೋದು. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಯುವರ್ ಎಕ್ಸ್ಟೆನ್ಷನ್. ಜಸ್ಟ್ ಈಗೇನು ಹೇಳ್ತಿದ್ದಾನೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕ್ಲಿಕ್ ಹೇಳ ಆಯ್ತಾ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಹತ್ರ ಬ್ರೌಸರ್ ಎಕ್ಸ್ಟೆನ್ಷನ್ ಡೌನ್ಲೋಡ್ ಆಗುತ್ತೆ. ಸೊ ನಾವು ಈಗ ಬ್ರೌಸರ್ ಎಕ್ಸ್ಟೆನ್ಷನ್ ಡೌನ್ಲೋಡ್ ಕೊಟ್ಟಿದ್ದೀವಿ, ಅದು ಡೌನ್ಲೋಡ್ ಆಗಿರುತ್ತೆ. ಸೊ ಬ್ಯಾಕಲ್ಲಿ ಹಿಂದೆ ಬಂದಿರುತ್ತೆ ನೋಡಿ, ಕಿವಿ ಬ್ರೌಸರ್ ಅಂತ. ಸೊ ಕಿವಿ ಬ್ರೌಸರ್ ಎಕ್ಸ್ಟೆನ್ಷನ್ ಡೌನ್ಲೋಡೆಡ್ ಅಂತ ಬಂದಿದೆ. ಆದರೆ ಇಲ್ಲಿ ನಾವು ಇದನ್ನು ಓಪನ್ ಮಾಡಬಾರ್ದು. ಅದರ ಮೇಲೆ ಯಾವುದೇ ಕಾರಣಕ್ಕೂ ಬ್ರೌಸರ್ ಎಕ್ಸ್ಟೆನ್ಸಿಗೆ ನಾವು ಟಚ್ ಮಾಡಬಾರ್ದು. ಈಗ ನಾನು ನೆಕ್ಸ್ಟ್ ಏನು ಸ್ಟೆಪ್ ಹೇಳ್ತೀನಲ್ಲ ಅದನ್ನು ಗಮನವಿಟ್ಟು ಕೋಳಿ ಕೇಳಿ. ಸೊ ಈಗ ಬ್ರೌಸರ್ ಎಕ್ಸ್ಟೆನ್ಷನ್ ಡೌನ್ಲೋಡ್ ಆಯಿತು. ಈಗ ನೆಕ್ಸ್ಟ್ ಸರ್ಚ್ ಬಾರ್ ಇದೆಯಲ್ಲ, ಅದರ ಪಕ್ಕಕ್ಕೆ ಮೂರು ಡಾಟ್ ಇದೆ ನೋಡಿ. ಬಾಕ್ಸ್ ಒನ್ ಬಾಕ್ಸಲ್ಲಿ ಒಂದಿದೆ, ಅದರ ಪಕ್ಕಕ್ಕೆ ಮೂರು ಡಾಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಟೆನ್ಷನ್ ಅಂತಿರುತ್ತೆ, ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಜಿಪ್ ಅಂತಿರುತ್ತಲ್ಲ ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಫೈಲ್ಸಲ್ಲಿ ಇರುತ್ತೆ, ನಾವು ಏನೇ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆ ಫೈಲ್ಸಲ್ಲಿ ಇರುತ್ತೆ. ಸೊ ಡೌನ್ಲೋಡೆಡ್ ಡೌನ್ಲೋಡ್ಸ್ ರೀಸೆಂಟ್ಸ್ ಅದರಲ್ಲಿರುತ್ತೆ. ಸೊ ನಾವು ಹುಡುಕ್ಬೇಕು ಎಲ್ಲಿದೆಯಪ್ಪ ಅದು, ಎಲ್ಲಿದೆ ಡೌನ್ಲೋಡ್ ಮಾಡಿದ್ದು ಎಲ್ಲಿದೆ ಅಂತ ಹುಡುಕ್ಬೇಕು ನಾವು. ಸೊ ನಾವು ಇಲ್ಲಿದೆ ನೋಡಿ, ಹೇಗಿರಬೇಕಂದ್ರೆ ಫೈಲು ಜಿಪ್ ಇರಬೇಕು. ಇದು ಮೇಲೆ ರಿಸೀವ್ಡ್ ಅಂತಿದೆ, ಅದು ಫೋಲ್ಡರು. ಇಲ್ಲಿ ಜಿಪ್ ಇದೆ ನೋಡಿ, ಜಿಪ್ ಟೈಪು. ಸೊ ಅದು ಮೇನ್ ಫೈಲು. ಸೊ ಮೇಲೇನು ಫೈವ್ ಬಿಲಿಯನ್ ಸೆಲ್ಸ್ ಅಂತಿದೆ, ಅದು ಫೋಲ್ಡರ್ ಇದೆ. ಅದು ಫೋಲ್ಡರ್ ಬೇಡ ನಮಗೆ, ಜಿಪ್ ಟೈಪ್ ಇರಬೇಕು, ಜಿಪ್ ಫೈಲ್ ಇರುತ್ತೆ. ಸೊ ಜಿಪ್ ಫೈಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸೊ ಈ ರೀತಿದು ಓಪನ್ ಆಯಿತಾ. ಸೊ ಬ್ರೌಸರ್ ಎಕ್ಸ್ಟೆನ್ಷನ್ ಆಯಿತು. ಆದರೆ ನಾವು ಡೆವಲಪರ್ ಮೋಡ್ನ ಬಂದ್ ಮಾಡ್ಕೋಬೇಕು. ಇಲ್ಲಿ ಮೇಲಿದೆ ನೋಡಿ ಡೆವಲಪರ್ ಮೋಡ್ ಅಂತ. ಸೊ ಡೆವಲಪರ್ ಮೋಡ್ ಅಂತಿದೆಯಲ್ಲ, ಆ ಡೆವಲಪರ್ ಮೋಡ್ನ ಬಂದ್ ಮಾಡ್ಕೋಬೇಕು. ಸೊ ಡೆವಲಪರ್ ಮೋಡ್ ಬಂದಾಯ್ತಾ. ಈಗ ವಾಪಸ್ ನಾವು ನಮ್ಮ 5 ಬಿಲಿಯನ್ ಸೆಲ್ಸ್ಗೆ ಬ್ರೌಸರಿಗೆ ಬರಬೇಕು. ಸೊ ಈ ಬ್ರೌಸರ್ ಬಂದಿವು. ಆಮೇಲೆ ನಾವು ಏನು ನೋಡಬೇಕು, ಸರ್ಚ್ ಬಾರಲ್ಲಿ ಏನಾದರೂ ಒಂದು ಸರ್ಚ್ ಮಾಡಬೇಕು. ಯಾಕಂದ್ರೆ ನಮ್ಗೆ ಪಾಪಪ್ ಬರಬೇಕು ಅಲ್ಲಿ ಕೆಳಗಡೆ. ಯಾವ ರೀತಿ ಪಾಪಪ್ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಗೂಗಲ್ ಅಂತ ಸರ್ಚ್ ಮಾಡಿದ್ವಿ, ಅದಕ್ಕೆ ಕೆಳಗಡೆ ಪಾಪಪ್ ಬರ್ತಾ ಇಲ್ಲ. ಪಾಪಪ್ ಬರೋದು ಮೇನು, ಆವಾಗ ಮಾತ್ರ ಕಿವಿ ಬ್ರೌಸರ್ ಎಕ್ಸ್ಟೆನ್ಷನ್ ಬಂದಿದೆ ಅಂತ ಅರ್ಥ. ಎಲ್ಲಿವರೆಗೆ ಪಾಪಪ್ ಬರೋದಿಲ್ಲ ಅಲ್ಲಿ ತನಕ ನಮ್ಮ ಬ್ರೌಸರ್ ವರ್ಕ್ ಆಗೋದಿಲ್ಲ, ಎಕ್ಸ್ಟೆನ್ಷನ್ ವರ್ಕ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಎರಡು ಮೂರು ಸತಿ ನಾವು ಸರ್ಚ್ ಮಾಡಿದ್ವಿ, ಎರಡು ಮೂರು ಸತಿ ಒಂದು ಸರ್ಚ್ ಮಾಡಿದ ತಕ್ಷಣ ಕೆಳಗಡೆ ಬ್ರೌಸರ್ ಪಾಪಪ್ ಬರ್ತಾ ಇದೆ, ಅದನ್ನು ಅನ್ಲಿಮಿಟೆಡ್ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಬ್ರೌಸರ್. ಇಲ್ಲಿ ನೋಡಿ, ನಾನು ಕ್ರಾಸ್ ಮಾಡ್ತೇನೆ, ಹೋಯ್ತು ನೋಡಿ. ಸೊ ಇದು ಮೇನ್ ಬರಬೇಕಾಗಿತ್ತು ನಮಗೆ. ಸೊ ಅದು ಬರ್ತಾ ಇದೆ ಈಗ. ಸೊ ಇದು ಪಾಪಪ್ ಬರ್ತಾ ಇದೆ, ಇದು ನಮ್ದು ಈಗ ಎಕ್ಸ್ಟೆನ್ಷನ್ ಸೆಟಪ್ ಆಯಿತು. ಎಕ್ಸ್ಟೆನ್ಷನ್ ಸೆಟಪ್ ಆಯಿತಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ಟೆನ್ಷನ್ ಸೆಟಪ್ ಆದ ತಕ್ಷಣ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ.